ইচ্ছে, আসে, আপেক্ষে, আকাঙ্ক্ষে, ইবে নম্ম মানব সমাজদ চলনশক্তিগুলো. ಹೌದಲ್ಲವೇ? ನಿಮ್ಮನ್ನು ಯಾರಾದರೊಬ್ಬರು ನೀವು ಯಾರು ಎಂದು ಕೇಳಿದರೆ ನಿಮ್ಮ ಉತ್ತರವೇನಿರಬಹುದೆಂದು ಯೋಚನೆ ಮಾಡಿ. ನಿಮಗೆ ತಕ್ಷಣಕ್ಕೆ ತಿಳಿದು ಬರುತ್ತದೆ ನಿಮ್ಮ ಇಚ್ಛೆಗಳೇ ನಿಮ್ಮ ಜೀವನದ ವ್ಯಾಖ್ಯಾನ ಎನ್ನುವುದು. ಏನನ್ನೋ ಪಡೆದುಕೊಂಡ ಸಾರ್ಥಕತೆ, ಏನನ್ನೋ ಪಡೆದುಕೊಳ್ಳಲಾಗದ ನಿರರ್ಥಕತೆಯೇ ನಿಮ್ಮ ನಿಜವಾದ ಪರಿಚಯ. ಹಲವರ ಜೀವನದ ರೀತಿ ಗೊತ್ತೇನು? ಒಳಗಿನಿಂದ ತಮ್ಮನ್ನು ತಾವು ಕೊಂದುಕೊಳ್ಳುತ್ತಲೇ ಇದ್ದರೂ ತಮ್ಮ ಇಚ್ಛೆಗಳನ್ನು ಕೊಂದುಕೊಳ್ಳುವುದು ಸಾಧ್ಯವೇ ಇಲ್ಲ. ಆಸೆ ಅವರನ್ನು ಮರೀಚಿಕೆಯ ಹಿಂದೆ ಓಡುವ ಜಿಂಕೆಯಂತೆ ಓಡಿಸುತ್ತದೆ. ಆದರೆ ಈ ಆಸೆ ಆಕಾಂಕ್ಷೆಗಳ ಗರ್ಭದಲ್ಲೇ ಜ್ಞಾನದ ಪ್ರಕಾಶವಿರುವುದು. ಹೇಗೆ? ಎಲ್ಲಿ ಆಸೆಗಳು ಅಪೂರ್ಣವಾಗುತ್ತವೆಯೋ, ಚೂರಾಗುತ್ತವೆಯೋ, ಅಲ್ಲಿಂದಲೇ ಜ್ಞಾನದ ಕಿರಣಗಳು ಮನುಷ್ಯನ ಹೃದಯವನ್ನು ಪ್ರವೇಶಿಸುತ್ತವೆ. ಅಲ್ಲವೇ? ಇಲ್ಲ, ಇದು ಕೇವಲ ಆಸೆಗಳ ಸಂಘರ್ಷದ ಕಥೆಯಲ್ಲ. ಇದು ಕೇವಲ ಮಹತ್ವಾಕಾಂಕ್ಷೆಯಿಂದ ಜನ್ಮ ತಾಳಿದ ಭಯ ಹಾಗೂ ರಕ್ತಪಾತದ ಕಥೆಯೂ ಅಲ್ಲ. ಇದು ಆಸೆ ಆಕಾಂಕ್ಷೆಗಳ ಗರ್ಭದಿಂದ ಹುಟ್ಟಿದ ಜ್ಞಾನದ ಕಥೆ. ನಾನು ವಾಸುದೇವ ಕೃಷ್ಣ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ನಿಮಗೆಲ್ಲರಿಗೂ ಆಮಂತ್ರಣ ನೀಡುತ್ತಿದ್ದೇನೆ. ಇದು ನಿಮಗೆ ಜೀವನದ ಮರ್ಮವನ್ನು ಕಲಿಸುತ್ತದೆ, ಮನುಷ್ಯ ಧರ್ಮವನ್ನು ಕಲಿಸುತ್ತದೆ, ಕೆಸರಿನಿಂದ ಮೇಲೆದ್ದು ಕಮಲವಾಗುವ ಕರ್ಮವನ್ನು ಕಲಿಸುತ್ತದೆ.